ಹಳೆಯಿಂದ ಅಡ್ಡಿಯಾಗಿ ಮುಂದಿನ ತಾರೀಕು ಮತ್ತೆ 14ನೇ ತಾರೀಕು ಅಡ್ಡಿಯಾಗಿ ಈ ದಿನ ನಾವು ಪೂರ್ವಭಾವಿ ಸಭೆಯನ್ನ ಕರೆದಿರೋದಕ್ಕೆ ಈ ಪೂರ್ವಭಾವಿ ಸಭೆಗೆ ಅಧ್ಯಕ್ಷತೆ ವಹಿಸಿದಂತ ಕಡಿಯಾಳಿ ನಾಗರಾಜ್ ಅವರೇ ಮತ್ತ ನಮ್ಮ ಸಮೃದ್ಧಿ ಮಂಜುನಾಥ್ ಅವರೇ ಮತ್ತು ಎಲ್ಲ ವೇದಿಕೆಯಲ್ಲಿ ಮುಂದೆ ಮತ್ತು ಹಿಂದೆ ಇರುವಂತಹ ಕಟ್ಟಡಗಳೇ ಮತ್ತು ನನ್ನ ಮುಂದೆ ಇರುವಂತಹ ನನ್ನ ಅಣ್ಣ ತಮ್ಮಂದರು ಕಾರ್ಯಕರ್ತರಿಗೆ ಈ ದಿನ ಪಂಚರತ್ನ ಕಾರ್ಯಕ್ರಮ ಅನ್ನೋದು ತಾವು ದಯವಿಟ್ಟು ಹಳ್ಳಿಗಳಲ್ಲಿ ಸ್ವಲ್ಪ ಹಚ್ಚಬೇಕಾಗುತ್ತೆ. ಪಂಚರತ್ನ ಅಂದ್ರೆ ಏನು ಯೋಜನೆ ಕುರಿತು ಕೆಲವು ಪಾಂಪ್ಲೆಟ್ ಇಟ್ಟಿದ್ರು, ಯಾರು ಒಬ್ರಿಗೊಬ್ರು ಹೇಳ್ಕೊಳ್ತಾ ಇಲ್ಲ. ಹಳ್ಳಿಗಳಲ್ಲಿ ಹೆಂಗಸರು ಹೇಳ್ಬೇಕು, ಎಸ್ಪೆಷಲಿ ಹೆಂಗಸರು ಹೇಳ್ಬೇಕಾಗುತ್ತೆ ಪಂಚರತ್ನ ಕಾರ್ಯಕ್ರಮ ಅಂದ್ರೆ. ಯಾವ ಹಳ್ಳಿಯಲ್ಲಿ ಗೌರ್ಮೆಂಟ್ ಸ್ಕೂಲ್ ಇದೆಯೋ ಇವತ್ತು ಆ ಸ್ಕೂಲ್ ನ ಅಪ್ಗ್ರೇಡ್ ಮಾಡಿ ನಮ್ಮ ಪ್ರೈವೇಟ್ ಸ್ಕೂಲ್ಸ್ ಯಾವ ಸ್ಟ್ಯಾಂಡರ್ಡ್ ಅನ್ನು ಓಡಾಡ್ತಾ ಇದೆ ಕಂಪ್ಯೂಟರ್ ಸೆಕ್ಷನ್ ಓದಿದಾಗ ಆ ಲೆವೆಲ್ ಎತ್ಕೊಂಡು ಹೋಗುವಂತ ಆಲೋಚನೆ ಮಾಡುವಂತ ಕುಮಾರಸ್ವಾಮಿ ಅವರಿಗೆ ಇವತ್ತೆಲ್ಲರೂ ನಾವು ಧನ್ಯವಾದ ಹೇಳಿದೆ. ಅವ್ರಿಗೇನಾದ್ರು ಮುಖ್ಯಮಂತ್ರಿ ಆದ್ರೆ ಈ ಪಂಚರತ್ನ ಕಾರ್ಯಕ್ರಮದಲ್ಲಿ ಅದು ಒಂದು ಇನ್ನೊಂದಿದೆ ಆಸ್ಪತ್ರೆಗಳು, ಆಸ್ಪತ್ರೆಗಳನ್ನ ಅಪ್ಗ್ರೇಡ್ ಮಾಡುವಂತದ್ದು. ಇಡೀ ತಾಲೂಕಲ್ಲಿ ಪ್ರತಿ ತಾಲೂಕು 300 ಹಾಸಿಗೆ ಅಂತ ಹೈಟೆಕ್ ಹಾಸ್ಪಿಟಲ್ ಮಾಡುವಂತ ಮಾಡ್ತಾ ಇದ್ದಾರೆ, ಅದು ಒಂದಿದೆ. ಇದ್ರಲ್ಲಿ ಮೊನ್ನೆ ಕೊಡಗುನಲ್ಲಿ ಹಣೆ ಬಿದ್ದು ಕಿತ್ಕೊಂಡು ಹೋಗ್ಬಿಡ್ತಲ್ಲ ಮನೆಗಳೇ ಹೋಗ್ಬಿಟ್ಟಿದ್ರು. ಅಲ್ಲಿ ನಮ್ಮ ಮುಖ್ಯಮಂತ್ರಿಗಳಾಗಿದ್ರಾಗ ಕುಮಾರಣ್ಣ ಅವರ ಪೀರಿಯಡ್ ಅಲ್ಲಿ ಎಲ್ಲರೂ ಎಲ್ಲ ಬಡಬಗಿರೋ ಯಾರು ಮನೆ ಕಟ್ಕೊಟ್ಟಿದಾರೋ ಅವ್ರೆಲ್ಲ ಮನೆ ಕಟ್ಕೊಟ್ರು ಅಂತ ಏಕೈಕ ವ್ಯಕ್ತಿ ಅಂದ್ರೆ ನಮ್ ಕುಮಾರಸ್ವಾಮಿ. ಈ ದಿನ ಇವೆಲ್ಲ ನೋಡ್ತಾ ಇರ್ಬೇಕು ನೀವು. ಪಂಚರತ್ನ ಕಾರ್ಯಕ್ರಮ ಅದು ಒಂದಿದೆ, ಮನೆಗಳಿಲ್ಲದವ್ರಿಗೆ ಮನೆ ಕಟ್ಕೊಡೋದು ಇದೆ. ಪಂಚರತ್ನ ಕಾರ್ಯಕ್ರಮದ ಬಗ್ಗೆ ದಯವಿಟ್ಟು ಪ್ರತಿ ಹಳ್ಳಿಗಳಲ್ಲಿ ಈ ಪಂಚರತ್ನ ಕಾರ್ಯಕ್ರಮ 18ನೇ ತಾರೀಕು ಆಗೋದ್ಮೇಲೆ ತಾವು ಹಳ್ಳಿಗಳಿಗೆ ಹೋದ್ಮೇಲೆ ಪ್ರತಿ ಹಳ್ಳಿಯಲ್ಲೂ ಕೂತ್ಕೊಂಡ್ರೆ ಒಂದು ಪಿ ಎಂ ಹತ್ರ ಆಗ್ಬೋದು, ಒಂದು ಹೋಟ್ಲ್ ಹತ್ರ ಆಗ್ಬೋದು, ಎಲ್ಲಿ ಕೂತ್ಕೊಂಡ್ರು ಪಂಚರತ್ನ ಕಾರ್ಯಕ್ರಮದ ಬಗ್ಗೆ ನಮ್ಮ ಕಾರ್ಯಕರ್ತರು, ನಮ್ಮ ಪಕ್ಷದವರು, ನಮ್ಮ ಕಾರ್ಯಕರ್ತರು, ನಮ್ಮ ಮುಖಂಡರು ಮಾತಾಡ್ತಾರೆ. ಈ ದಿನ ಹೇಳ್ತಾ ಇದ್ದೀನಿ, 1ನೇ ತಾರೀಕು ನಮಗೆ ಮಿಸ್ ಆಯ್ತು ದೇವರ ಅನುಗ್ರಹ. ಕೂಡುಮಲೆ ಗಣೇಶ ದೇವಸ್ಥಾನದಲ್ಲಿ ಪೂಜೆ ಮಾಡಿದಾಗ ನಮ್ಮ ಮಂಜುನಾಥ್ ಅವರು ಇದ್ರು, ಎಲ್ಲರ ಮುಂದೇನು ನಮ್ಮ ಯಶ್ವರ ರೆಡ್ಡಿ ಅವರು ಹೇಳ್ತಾ ಇದ್ರು ಜಿಲ್ಲಾ ಅಧ್ಯಕ್ಷರು ಎಲ್ಲ ಆದ್ಮೇಲೆ ಹೂ ಹಾಕ್ತಿತ್ತಂತೆ, ಒಳಗಡೆ ಹೂ ಹಾಕ್ಬಿಟ್ಟಿದ್ದಾರೆ ದೇವರು. ಡೆಫಿನೆಟ್ ಆಗಿ ಆಶೀರ್ವಾದ ಇದೆ. ಅದಕ್ಕೆ 1ನೇ ತಾರೀಕು ಈ ಬೃಹತ್ ಮೀಟಿಂಗ್ ಆಗ್ಲಿಲ್ಲ, 14ನೇ ತಾರೀಕು ಮೀಟಿಂಗ್ ಆಗ್ಲಿಲ್ಲ, 18ನೇ ತಾರೀಕು ಆಗ್ತಾ ಇದೆ ಮೀಟಿಂಗ್. ಯಾಕೆ 18 ಅಂದ್ರೆ 1, 8, 9 9 ಲಕ್ಕಿ ನಂಬರ್, ಎಲ್ರಿಗೂ ಲಕ್ಕಿ ನಂಬರ್ ಇರ್ತದೆ 9. ಯಾಕಂದ್ರೆ 9 ಮಕ್ಕಿ ಯಾರು ಗೊತ್ತಿದ್ರೆ 9, 1, 9 9, 2, 8 9, 8, 9, 3 27 2, 7, 9 9, 4, 36 6, 3, 9 9, 5, 45 4, 5, 9 ಇಡೀ 9 ಮಕ್ಕಿ ಕಂಪ್ಲೀಟ್ ಮಾಡಿದ್ರೆ ಟೋಟಲ್ ನಂಬರ್ 9 ಬರ್ತದೆ. ಇದು ಹೇಗೆ ಮಕ್ಕಳಿಗೆ ಬಂದಿರುವಂತಹ 9 ನಂಬರ್ ಲಕ್ಕಿ ನಂಬರ್. 125 ಜನ MLA ಅಭ್ಯರ್ಥಿಗಳು ಬಂದು ನಮ್ಮ ಕುಮಾರಣ್ಣ ಅವರು ಇಲ್ಲಿ ನಮ್ಮ ದೇವೇಗೌಡರ ಮುಂದೆ ಕುಮಾರಣ್ಣ ಅವರು ಅನೌನ್ಸ್ ಮಾಡ್ತಾರೆ. ಈ ಪಂಚರತ್ನ ಕಾರ್ಯಕ್ರಮದಲ್ಲಿ 125 ರಿಂದ 150 ಜನ ಅನೌನ್ಸ್ ಮಾಡ್ತಾರೆ. ಈಗಾಗಲೇ ಉತ್ತರ ಕರ್ನಾಟಕದ ಭಾಗದಲ್ಲಿ ಹಲವಾರು BJP ಕಾಂಗ್ರೆಸ್ ನಾಯಕರು ನಮ್ಮ ಕಡೆ ಒಲವು ತೋರಿಸ್ತಾ ಇದ್ದಾರೆ. ಕರೆಕ್ಟ್ ಪಿಕ್ಚರ್ ಸ್ಟಾರ್ಟ್ ಆಗಬೇಕು. ಶೂಟಿಂಗ್ ಉರುವಾಗಿದೆ ಈಗಷ್ಟೇ, December 2, January ಕರೆಕ್ಟ್ ಪಿಕ್ಚರ್ ಸಿಗುತ್ತೆ. ಯಾರ್ಯಾರು ಯಾವ ಪಕ್ಷದವರು ಎಲ್ಲಿ ಓಡಾಡ್ತಾರೆ ಎಲ್ಲಿ ಬರ್ತಾರೆ, ನಮ್ಮ ಪಕ್ಷದ ಅಭ್ಯರ್ಥಿ 125 ಜನ ಆಚೆಯಿಂದ ಇರೋರು, ಈ ಸ್ಟ್ರಾಂಗ್ ಆಗಿರೋರು ಯಾರಿದ್ದಾರೆ ಅಂತ ಗೊತ್ತಾಗುತ್ತೆ. ಇನ್ನೂ ಒಂದು ನಮ್ಗೆ ಹೇಳ್ಬೇಕಂದ್ರೆ ಕೋಲಾರ ಜಿಲ್ಲೆಯಲ್ಲಿ ಇವತ್ತು ಪ್ರಥಮ ಸ್ಥಾನದಲ್ಲಿ ನಾವಿದ್ದೀವಿ. ಆಸ್ ಪರ್ ದಿ ಇಂಟೆಲಿಜೆನ್ಸ್ ರಿಪೋರ್ಟ್, ಪೊಲೀಸ್ ರಿಪೋರ್ಟ್ ಪ್ರಕಾರ ಮುಳುಬಾಗ ತಾಲೂಕು ಫಸ್ಟ್ ವಿನ್ನಿಂಗ್ ಕ್ಯಾಂಡಿಡೇಟ್ ಸಮೃದ್ಧಿ ಮಂಜುನಾಥ್. ಬರೀ ನಾವು ಮುಳುಬಾಗ ಒಂದು ಗೆಲ್ಸಿದ್ರೆ ನಮ್ಗೆ ಸಾಕಾಗಲ್ಲ. ಕೋಲಾರ ಜಿಲ್ಲೆಯಲ್ಲಿ ಶ್ರೀನಿವಾಸಪುರದಲ್ಲಿ ಹಾಕ್ಬೋದು ವೆಂಕಟೇಶ್ವರ ರೆಡ್ಡಿ ಅಣ್ಣವರಿಗೆ, ಕೋಲಾರಲ್ಲಿ ನಮ್ಮ ಸಿಎಂ ಅವ್ರಿಗೆ ಹಾಕ್ಬೋದು, ಬಂಗಾರಪೇಟೆಯಲ್ಲಿ ನಮ್ಮ ಇವರು ಅಲ್ಲೇಶ್ ಅವ್ರಿಗೆ ಹಾಕ್ಬೋದು, ಮತ್ತೆ ಮಾಮೂಲು ರಾಮೇಗೌಡರು ಹಾಕ್ಬೋದು. ಜಯಂತಿ ಹಾಕೋದೆ ಅನೌನ್ಸ್ ಮಾಡಿದೆ. ತಮ್ಮ ತಮ್ಮಲ್ಲಿ ಯಾರಾದ್ರೂ ನಿಮ್ಮ ಸ್ನೇಹಿತರು ಜೆಂಟರು ಯಾರೇ ಇದ್ರೆ ಇಡೀ ಜಿಲ್ಲೆಯಲ್ಲಿ ಪಾಪ ನೀವು ಸ್ವಲ್ಪ ನಿಮ್ಮ ಸಮಯನ ಕಳೆದು ಎಲ್ಲಾ ತಾಲೂಕುಗಳಿಗೂ ನೀವು ಫೋನ್ ಮಾಡ್ತಿರೋ ಮೀಟ್ ಮಾಡ್ತಿರೋ ಈ 5 ಜನ MLAಗಳನ್ನು ನಾವು ಗೆಲ್ಸ್ಕೊಟ್ಟು
ನಮ್ಮ ಕುಮಾರಣ್ಣ ಅವ್ರಿಗೂ ಒಂದು ಇದು ಮಾಡಬೇಕಾಗುತ್ತೆ. ಪಂಚರತ್ನ ಕಾರ್ಯಕ್ರಮದ ಬಗ್ಗೆ ಇಡೀ ದೇವೇಗೌಡರು ಯಾವತ್ತು ಏನು ಹೇಳ್ತಾ ಇರುವಂತ 2000 ಇದರಲ್ಲಿ ಆನಕ್ಕರಲ್ಲಿ ಹೇಗೆ ನಮ್ಮ ಇದ್ರಲ್ಲಿ ಬಂದು ಮಾಡಿದ್ರು ಅದೇ ಕಾರ್ಯಕ್ರಮ ಇವತ್ತು 2022 ಬಂದು ನಮ್ಮಲ್ಲೇ ಶುರು ಮಾಡಬೇಕು. 2023 ಎಲೆಕ್ಷನ್ ಬಂದ್ಬಿಟ್ಟು ಅಟ ಹಿಡಿದು ಕುಡುಮನ ದೇವಸ್ಥಾನದಲ್ಲಿ ಅಭಿಷೇಕ ಮಾಡಿಸಿ ಆಂಜನೇಯ ದೇವಸ್ಥಾನದಲ್ಲಿ ಅಭಿಷೇಕ ಮಾಡಿಸಿ ಬಂದು ಮಾಡಿದರೆ ಅವರ ಕೃತಜ್ಞ ಮಾಡಬೇಕಂದ್ರೆ ಇಡೀ ಜಿಲ್ಲೆಯಿಂದ ನಾವು ನಮ್ಮ ತಾಲೂಕಿಂದ ಆಗುವಂತ ಕೆಲಸ ಒಬ್ಬೊಬ್ಬರ ಕೈಲಿ 5 ಓಟು 10 ಓಟ 10 ಓಟ ಸಹಾಯ ಮಾಡಬೇಕು. ಇಡೀ ಜಿಲ್ಲೆಯಲ್ಲಿ ನಾವು 5 ಸ್ಥಾನ ಗೆಲ್ಲಿಕೊಡುವಂತ ಕೆಲಸ ಎಲ್ಲರೂ ಮಾಡಬೇಕು ಅಂತ ಹೇಳ್ತಾ ಇದ್ದೀವಿ. ಇನ್ನ ಒಂದು ಮುಂದಕ್ಕೆ ಹೋಗ್ಬೇಕಂದ್ರೆ ಮೊನ್ನೆ ನಮ್ಮ ಮುನ್ಸಿಪಾಲಿಟಿ ಎಲೆಕ್ಷನ್ ಗೆ ನಮ್ಮ ಮುರಳಿ ಅವರು ನಮ್ಮ ಪಕ್ಷದ ಅಭ್ಯರ್ಥಿ ಆಗಿದ್ರು. ಇಡೀ ಹಳ್ಳಿಗೆ ನಾನು ಬಂದು ಪಾಪ ಎಷ್ಟು ಜನ ಬಂದು ಕೆಲಸ ಮಾಡಿದ್ರು ಆದ್ರೂ ಕೂಡ ಕೆಲವೇ ಒಂದು ಕೂದಲು ಎಣೆ ಇದರಲ್ಲಿ ನಾವು ಓದಿರ್ಬೋದು. ಆದ್ರೆ ನಾವು ಇವತ್ತು ಓದಿಲ್ಲ. ಯಾಕೆ ಓದಿಲ್ಲ ಅಂದ್ರೆ ಅದೇ ವಾರ್ಡಲ್ಲಿ 650 ಅಂತರ ಮತಗಳಿಂದ ಎದ್ದಿದ್ದ ಅಭ್ಯರ್ಥಿ ಈಗ 14 ಮತಗಳ ಅಂತರದಿಂದ ಎದ್ದಿದ್ದ ಎಲ್ಲಾ ಸಿಂಪತಿ ಮಹಾಗಠಬಂಧನ ವರ್ಕ್ ಮಾಡದಲ್ಲಿ ಇಡೀ ಸ್ಟೇಟ್ ಅಲ್ಲಿ ಬಿಜೆಪಿ ಕಾಂಗ್ರೆಸ್ ಯಾವತ್ತು ವಿರುದ್ಧವಾಗಿರುತ್ತೆ. ಆದ್ರೆ ನಮ್ಮ ತಾಲೂಕಲ್ಲಿ ವಾರ್ಡ್ ನಂಬರ್ 2 ನಲ್ಲಿ ಬಿಜೆಪಿ ಅಭ್ಯರ್ಥಿಯನ್ನ ವಿತ್ಡ್ರಾ ಮಾಡ್ತಾರೆ. ವಿತ್ಡ್ರಾ ಮಾಡಿ ಕಾಂಗ್ರೆಸ್ ಕ್ಯಾಂಡಿಡೇಟ್ಗೆ ಸಪೋರ್ಟ್ ಕೊಡ್ತಾ ಇದ್ದಾರೆ. ಇದು ಬಿಟ್ಟು ಲಾಸ್ಟ್ MP ಎಲೆಕ್ಷನ್ ಏನು ಮಹಾಗಠಬಂಧನ ಆಗಿತ್ತು ಅವರೆಲ್ಲ ಸೇರಿ ಇವತ್ತು ಮುರಳಿ ಅವರು ಸೋಲಕ್ಕೆ ಅದೊಂದು ಕಾರಣ. ಈಗ ಹಾಗಾಗದೆ ನಮ್ಮ ಪಕ್ಷದ ಅಭ್ಯರ್ಥಿ ಇವತ್ತು ನಾಳೆ ಮುಂದಕ್ಕಿರ್ಬೋದು ನಾನಾಗ್ಲೇ ಆಡ್ತಾ ಇದ್ದೇನೆ ಮೊನ್ನೆಯಿಂದ ಹೇಳ್ತಾ ಇದ್ದೀನಿ ಈ ಫಂಕ್ಷನ್ಸ್ ಇದೆಲ್ಲ ಮುಗಿಸ್ಬಿಡ್ಬೇಕು. ಪಂಚರತ್ನ ಕಾರ್ಯಕ್ರಮಗಳಾಗೋದು ಪೆಂಡಲ್ ಹಾಕೋದು ಊಟಗಳು ಹಾಕೋದು ಇದೆಲ್ಲ ಇಂಪಾರ್ಟೆಂಟ್. ಪ್ರತಿ ಪಂಚಾಯತಿನೊಂದು ಒಂದೊಂದು ದಿನ ಕುತ್ಕೋಬೇಕು ಕಮಿಟಿ ಮಾಡ್ಕೋಬೇಕು. ನಾವೊಂದು ಇಂಪಾರ್ಟೆಂಟ್ ಡೇಟ್ಸ್ ನ ಕಮಿಟಿ ಮಾಡಿಕೊಂಡು ಪ್ರತಿ ಪಂಚಾಯತಿಗೆ ಒಂದು ದಿನ ಅವಕಾಶ ಕೊಡ್ತೀವಿ. ಯಾರ್ಯಾರು ಬೇಜಾರು ಮಾಡ್ಕೊಂಡಿದ್ದಾರೆ ಅವ್ರ ಮನೆಗೆ ಹೋಗ್ಬೇಕಾಗುತ್ತೆ, ಅವ್ರನ್ನ ಕರ್ಕೊಂಬರ್ಬೇಕಾಗುತ್ತೆ, ಎಲ್ಲರನ್ನೂ ಸಮಾಧಾನ ಮಾಡ್ಬೇಕಾಗುತ್ತೆ. ಕರ್ಕೊಂಬೋದು ವಿಚಾರ ಮಾಡೋಣ, ಬರಲೇ ಇಲ್ಲಾಂದ್ರೆ ಏನು ಮಾಡೋಕ್ಕಾಗಲ್ಲ. ಅದ ಮೇಲೆ ಕೊಡ್ತೀನಿ. ಆದ್ರೂ ಕೂಡ ಪ್ರತಿ ಪಂಚಾಯತಿನ ಒಂದೊಂದು ದಿನ 30 ಪಂಚಾಯತಿ 30 ದಿನ ನಾವು ರಿಸರ್ವ್ ಮಾಡಿಡ್ಬೇಕು. ಪ್ರತಿ ಪಂಚಾಯತಿಯಲ್ಲೂ ಅಲ್ಲೇ ಕೂತ್ಕೊಂಡು ಅವತ್ತೇ ಏನೇ ಆದ್ರೂ ಡಿಸಿಷನ್ ಮಾಡ್ಕೋಬೇಕಾಗುತ್ತೆ. ದಯವಿಟ್ಟು ಹೇಳ್ತಾ ಇದ್ದೀನಿ, 15 ವರ್ಷದಿಂದ ನಮ್ಮ ಜೊತೆ ಯಾರು MLA ಇಲ್ಲದೆ ನಮ್ಮ ಪಕ್ಷದ ಕಾರ್ಯಕರ್ತರು ನಮ್ಮ ಪಕ್ಷದವ್ರು ಎಲ್ಲ ಈ ಸತಿ ಏನಾದ್ರು ನಾವು ಅಧಿಕಾರ ಕೊಟ್ಟು ಒಬ್ಬರು ನಾವು ಶಾಸಕರು ಮಾಡ್ಕೊಡಲಿಲ್ಲ ಅಂದ್ರೆ ಈ ತಾಲೂಕಿನಲ್ಲಿ ಹಿಂದೆ ಮುಂದೆ JDS ಪಕ್ಷ ಇಲ್ಲ ಅನ್ಕೋಬೇಕಾಗುತ್ತೆ. ದಯವಿಟ್ಟು ನಿಮ್ಮನ್ನ ಕಳಕಳಿಯಿಂದ ಕೇಳ್ಕೊಳ್ತಾ ಇದ್ದೀನಿ. ಈ ಪಂಚರತ್ನ ಕಾರ್ಯಕ್ರಮಕ್ಕೆ ಪ್ರತಿ ಹಳ್ಳಿಯಿಂದ ಹೆಚ್ಚು ಹೆಚ್ಚಾಗಿ ಜನ ಕರ್ಕೊಂಡ್ಬರುವಂತದ್ದು ಜೊತೆಗೆ ಮುಂದೆ 2023 ಬರುವಂತ ಚುನಾವಣೆ ಏನಿದೆ ಸಮೃದ್ಧಿ ಮಂಜಾ ಅಥವಾ 5 ವರ್ಷದಿಂದ ಅಲ್ಲಿ ಒಂದು 6,000 ಓಟಿಂದ ಗೋತಿದ್ರಂತ ಅಭ್ಯರ್ಥಿ ಅವತ್ತಿಂದನು ಕ್ಷೇತ್ರ ಬಿಟ್ಟು ಆಚೆ ಹೋಗಿಲ್ಲ, ಕ್ಷೇತ್ರದಲ್ಲಿ ಇದ್ದಾರೆ. ಕೋವಿಡ್ ಬಂದಾಗ ಬಂದು ಸಹಾಯ ಮಾಡಿದ್ದಾರೆ, ಪ್ರತಿ ಚುನಾವಣೆಗಳಿಗೂ ಸಹಾಯ ಮಾಡ್ಕೊಂಡ್ ಬರ್ತಾ ಇದಾರೆ, ಬಡವರು ಬಗ್ಗೆ ಸಹಾಯ ಮಾಡ್ತಾ ಇದ್ದಾರೆ. ಪಕ್ಷವನ್ನು ಗಟ್ಟಿಯಾಗಿ ಇಟ್ಕೊಂಡು ಎಲ್ಲರನ್ನು ಮೈಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ದಯವಿಟ್ಟು ನಮ್ಮದು ನಮ್ಮ ನಮ್ಮಲ್ಲಿ ಏನಾದ್ರು ಭಿನ್ನಾಭಿಪ್ರಾಯ ಇದ್ರು ಕಾರ್ಯಕರ್ತರಲ್ಲಿ ನಮ್ಮ ಕೀಳಿಡಿ ಎಲ್ಲರೂ ಮರ್ತೋಗ್ಬೇಕಾಗುತ್ತೆ. ಮರೆತು 2023 ಎಲೆಕ್ಷನ್ ಅಲ್ಲಿ ನಾವು ಒಗ್ಗಟ್ಟಾಗಿ ಉಳಿದ್ರೆ ನಾನು ನೋಡಿದ್ರೆ 2004 ಎಲೆಕ್ಷನ್ ಅಲ್ಲಿ JDS ಪಕ್ಷದವರು ಮನಸ್ಸು ಮಾಡಿಬಿಟ್ರೆ ರಾತ್ರಿ 2 ಗಂಟೆ ನಾವು ಹೋಗ್ತಾ ಇದೀವಿ ಒಂದು ಊರಿಗೆ ಅಂದ್ರೆ ಅಲ್ಲೇ ಮಲ್ಕೊಂಡು ಅಲ್ಲಿಗೆ ಇಟ್ಕೊಂಡು ಕೂತಿರೋ ನಾವು ಹೋದ ತಕ್ಷಣ ಅಲ್ಲಿಗೆ ಹೊಡೆದು ಪಟಾಕಿ ಹೊಡೆದು ಅರ್ಥ ಮಾಡುವಂತ ಪಕ್ಷ ನಮ್ಗೆ. ನಾನು 2 ವಲಯದಲ್ಲಿ ಇಸ್ನಹಳ್ಳಿಯಲ್ಲಿ ಊಟ ಮಾಡಿದ್ದೀನಿ, ಇಸಲ್ಪಲ್ಲಿ ಶಾನಗೌಡರ ಮನೆಯಲ್ಲಿ ಊಟ ಮಾಡಿದ್ವಿ 2 ವರೆಗೆ, ಇದೇ ನಡೆಯಲ್ಲಿ 5 ಗಂಟೆಯಲ್ಲಿ ಊಟ ಮಾಡಿದ್ದೀವಿ ಸಿಲಿಪಲ್ಲಿ ನಮ್ಮ ಆಲಂಗೂರದಲ್ಲಿ ಹೋದ ಅಂತ ಪಕ್ಷ ನಮ್ ಅಂತ ಕಾರ್ಯಕರ್ತರು ಅಂತ ಪಕ್ಷ. ದಯವಿಟ್ಟು ಇನ್ನೊಂದ್ಸರಿ ಕಳಕಳಿಯಿಂದ ಕೇಳ್ತಾ ಇದ್ದೀನಿ, ಸಮೃದ್ಧಿ ಮಹಿಳಾ ಗೆಲ್ಸೋದಲ್ಲ, ನಾವು ಕುಮಾರಣ್ಣ ಅವ್ರನ್ನ ಮುಖ್ಯಮಂತ್ರಿ ಮಾಡೋದು ಒಂದೇ ನಮ್ಮ ಅಜೆಂಡಾ ಇಟ್ಕೊಂಡು ಇಡೀ ಜಿಲ್ಲೆ 5 ಕೆಲಸ
ಕೊಡುವಂತ ಇದು ಮಾಡ್ಕೋಬೇಕು, ಶಬ್ದ ಮಾಡಬೇಕು. ಅದೇ ಇದನ್ನ ನಾವು ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡೋಣ, ನಾವೆಲ್ಲ ಒಟ್ಟಿಗೆ ಇದ್ದೀನಿ, ಒಟ್ಟಿಗೆ ಮಾಡೋಣ. ಐ ಮಾಡಿ ನೀವೆಲ್ಲ ಸಮೃದ್ಧಿ ಆಶೀರ್ವಾದ ಮಾಡಬೇಕು. ಎಲ್ರು ನಮ್ಮ ನನ್ನ ಹುಡುಗ ನನ್ ನಮ್ಮಣ್ಣ ನನ್ ತಮ್ಮ ಅಂತ ನೀವು ಕೆಲಸ ಮಾಡ್ಬೇಕು ಅಂತ ಹೋಗ್ತಾ ನೀವೊಂದ್ ಎರಡು ಮಾತಾಡಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಿಮ್ಗೆಲ್ಲ ಒಂದು ಜೈ ಜೈ ಕಣ್ಣ.